ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈ ದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರೋಗ್ಯ ಸಚಿವರಾಗಿದ್ದಂಥ ಡಾಕ್ಟರ್ ಸುಧಾಕರ್ ಅವರ ಅಧಿಕಾರಾವಧಿಯಲ್ಲಿ ಎಸಗಿರುವಂಥ ಹಗರಣಗಳು ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಚುನಾವಣೆಯನ್ನು ಸೋತಂಥ ಬಳಿಕ ಮತ್ತೊಮ್ಮೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಹಲವಾರು ಹಗರಣಗಳು ಕೇಳ್ಬರ್ತಾ ಇದೆ. ಕೋವಿಡ್ ಟೈಮ್ನಲ್ಲಿ ಹಗರಣ ಮಾಡಿದ್ದಾರೆ ಅಂತ ಈಗ ತನಿಖೆಗಳು ಕೂಡ ನಡೀತಾ ಇದೆ. ಅದರ ಮಧ್ಯೆ ಮತ್ತೊಂದು ಹಗರಣ ಈಗ ಜನಸಾಮಾನ್ಯರ ಮುಂದೆ ಬಂದಿದೆ. ಈಗ ಸುಧಾಕರ್ ಅವರು ದಂತ ವೈದ್ಯಾಧಿಕಾರಿಗಳ ನೇಮಕದಲ್ಲೂ ಕೂಡ ಹಗರಣ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳ್ಬರ್ತಾ ಇದೆ. ಈ ಹಗರಣದ ಕುರಿತು ನಮ್ಮ ಜೊತೆ ಡಾಕ್ಟರ್ ಆದಂಥ ನರಸಿಂಹಮೂರ್ತಿ ಹಾಗೂ ಡಾಕ್ಟರ್ ಪ್ರಕಾಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಮೊದಲನೇದಾಗಿ ಸರ್, ಏನು ಹಗರಣ ಇದು? ಇದು ದಂತ ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ. ಈಗ ನೀವು ಕೇಳಿರ್ಬೋದು ಪಿ ಎಸ್ ಐ ಸ್ಕ್ಯಾಮ್ ಅಂತ ಕೇಳಿರ್ತಾರೆ. ಇದೊಂಥರ ಡಾಕ್ಟರ್ ಸ್ಕ್ಯಾಮ್. ಇದು 2100 ಜನ ಡಾಕ್ಟರ್ಸಲ್ಲಿ ಮೋರ್ ದ್ಯಾನ್ 300 ಜನ 400 ಜನ ಅಕ್ರಮವಾಗಿ ಸೇರಿಕೊಂಡು ಬಡವರ ಪ್ರಾಣ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಓಕೆ, ಇದು ಕೇವಲ ದಂತ ವೈದ್ಯಾಧಿಕಾರಿಯಲ್ಲಿ ಅಂದರೆ ಡೆಂಟಿಸ್ಟ್ಗಳಲ್ಲಿ ಮಾತ್ರ ಇರುತ್ತಾ? ಈಗ ನಾವು ಡೆಂಟಿಸ್ಟು ನನ್ನ ಇರೋದ್ರೆ ಹೋರಾಟ ಮಾಡ್ತಾ ಇದ್ದೀನಿ. ಬೇರೆ MBBS ಆಗಿದೆ ಅಂತ ಗೊತ್ತು, MS ಆಗಿದೆ, ಎಲ್ಲ ಕಡೆನೂ ಆಗಿದೆ. ಬಟ್ ಅದು ಬಗ್ಗೆ ನನಗೆ ದಾಖಲಾತಿಗಳು ಇಲ್ಲ. ಬಟ್ ನನ್ನ ಹತ್ರ ಎಲ್ಲ ದಾಖಲಾತಿ, ದಂತ ವೈದ್ಯಾಧಿಕಾರಿ ನೇಮಕಾತಿಲಿ ಎಲ್ಲ ದಾಖಲೆ ಇದೆ. ನಾನು ದಂತ ವೈದ್ಯಾಧಿಕಾರಿ ನೇಮಕಾತಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ಸರ್, ನೀವು ಹೇಳಿ ಸರ್, ಈ ಪ್ರಕರಣದ ಬಗ್ಗೆ ನೀವು ಎಲ್ಲಿ ಮೊದಲು ವರ್ಕ್ ಮಾಡ್ತಾ ಇರೋದು, ಈ ಪ್ರಕರಣದ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? 2008 2015 ಬಿಜಾಪುರ ಜಿಲ್ಲೆ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾತ್ಕಾಲಿಕ ಹಾಗೂ ಏನಂತಾರೆ ಗುತ್ತಿಗೆ ಆಧಾರ ಅಂತೇಳಿ ನಾನು ನೇಮಕವಾಗಿದ್ದೆ. ಸೊ ಅದರಲ್ಲಿ ನಾನು ವರ್ಕ್ ಮಾಡುತ್ತಿದ್ದಾಗ ನಾನು ದಾಖಲಾತಿಗಳೆಲ್ಲ ಪ್ರೊಡ್ಯೂಸ್ ಮಾಡಿದ್ದೆ ನಾನು ಇದಕ್ಕೆ, ನಾನು ಇಲ್ಲಿ ರಿಕ್ರೂಟ್ಮೆಂಟ್ ಇಲ್ಲಿ ಮಾಡಿದ್ರಲ್ಲಿ. ಬಟ್ ಅದನ್ನು ಕನ್ಸಿಡರ್ ಮಾಡಿಲ್ಲ ಅವರು. ಅವರ ಸುಬೂಬು ಕೊಟ್ಬಿಟ್ಟು ಇದು ಸರಿ ಇಲ್ಲ, ಇದು ನಿಮ್ಮದು ಮಾಡಿರುವಂಥದ್ದು ವರ್ಕು ವ್ಯಾಲಿಡ್ ಅಲ್ಲ, ಹಾಗಾಗಿ ನಿಮ್ಮದನ್ನು ನಾವು ಮೇನ್ ಲಿಸ್ಟಿಂದ ತೆಗೆದು ಹಾಕಿದ್ದೀವಿ ಅಂತ ರೆಕ್ಟಿಫೈ ಆನ್ಸರ್ ಮಾಡಿ ಕಳಿಸಿದ್ರು ನಮಗೆ. ಈಗ ಓಕೆ, ನಿಮಗೆ ಆ ರೀತಿ ಆನ್ಸರ್ ಮಾಡೋದಕ್ಕೂ ಡಾಕ್ಟರ್ ಸುಧಾಕರ್ ಅವರಿಗೂ ಏನು ಸಂಬಂಧ ಇದೆ ಸರ್? ಸುಧಾಕರ್ ಅವ್ರಿಗೆ ನಮಗೆ ವಿಶೇಷ ನೇಮಕಾತಿ ಸಿಬ್ಬಂದಿ ಒಬ್ಬರು ನಮ್ಮ ಬಲ್ಲ ಮೊಯ್ದು ಮಾಹಿತಿ ಕೊಟ್ಟರು ಅಂದು, ಇದು ದುಡ್ಡು ತಗೊಂಡು ಇದು ನೇಮಕಾತಿ ಮಾಡಿರೋದು, ಇದು ಲಂಚದ ನೇಮಕಾತಿ, ಯಾವುದೇ ರೋಸ್ಟ್ ಕಮ್ ಮೆರಿಟ್ ಏನು ಮಾಡಿಲ್ಲ. ದುಡ್ಡು ಯಾರು ಕೊಡ್ತಾರೋ ಅವ್ರಿಗೆ ನೌಕರಿ, ದುಡ್ಡು ಕೊಡ್ತಿದ್ರೆ ನೀನು ಮೆರಿಟ್ ಇದ್ರೂ ನೌಕರಿ ಇಲ್ಲ ಅಷ್ಟೇ. ಓಕೆ, ಈಗ ನೇಮಕಾತಿ ಮಾಡುವಾಗ ಇದರಲ್ಲಿ ಏನಾದರೂ ಫೇಕ್ ಡಾಕ್ಯುಮೆಂಟೇಷನ್ ಅವ್ರು ಕ್ರಿಯೇಟ್ ಮಾಡಿದಾರಾ, ಅಥವಾ ಬೆಟರ್ ಇಲ್ಲದೆ ಇದ್ದವರಿಗೆ ಸ್ವಲ್ಪ ನಾಲೆಜ್ ಕಡಿಮೆ ಇದ್ದವ್ರನ್ನ ಸೆಲೆಕ್ಟ್ ಮಾಡಿದಾರಾ? ಎರಡೂ ಥರನೂ ಆಗಿದೆ. ಫೇಕ್ ಡಾಕ್ಯುಮೆಂಟು ಕ್ರಿಯೇಟ್ ಮಾಡಿದ್ದಾರೆ, ನಾಲೆಜ್ ಇಲ್ಲದವ್ರೂ ನೇಮಕಾತಿ ಕೊಟ್ಟಿದ್ದಾರೆ. ನೀವೇನು ಡೆಂಟಿಸ್ಟ್ಗಳನ್ನು ಓದ್ತೀರಿ, ಆ ಡಾಕ್ಯುಮೆಂಟೇಷನ್ನಲ್ಲೇ ಫೇಕ್ ಆಗಿದೆ. ನಕಲಿ ಅಂಕಪಟ್ಟಿ ಕೊಟ್ಟಿದ್ದಾರೆ, ನಕಲಿ ಜಾತಿ ಪ್ರಮಾಣ ಕೊಟ್ಟಿದ್ದಾರೆ, ನಕಲಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಕೊಟ್ಟಿದ್ದಾರೆ, ನಕಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಗೊಂಡು ನಿರ್ವಹಿಸ್ತಿರೋ ವೈದ್ಯರ ಬಗ್ಗೆ, ಅದ್ರ ಎಲ್ಲ ಥರದ ದಾಖಲಾತಿಗಳು ನಕಲಿ. ಇದ್ರ ಬಗ್ಗೆ ನಿಮ್ಗೆ ಯಾವಾಗ ಗಮನ ಬಂದಿದೆ ಸರ್? October 7 ನಮಗೆ October 7 2021 ಪ್ರಾವಿಷನ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟರು. ಆವತ್ತಿನ ದಿವಸನೇ ನಮಗೆ ಗೊತ್ತಾಗಿತ್ತು ಈ ನೇಮಕಾತಿಯಲ್ಲಿ ಏನೋ ಗೋಲ್ಮಾಲ್ ಇದೆ ಅಂತೇಳಿ. ಅದಾಗ ಒಂದು ವಾರಕ್ಕೆ ಎಲ್ಲ ಥರದ ಯಾರ್ಯಾರು ಡಾಕ್ಟ್ರುಗಳು ಎಲ್ಲಿ ಯಾವ ಕ್ಯಾಂಡಿಡೇಟ್ ಏನೇನು ಮಾಡಿದ್ದಾರೆ ಅಂತೇಳಿ ಎಲ್ಲ ಪೂರ ನಾವು ಎಲ್ಲ ಒಟ್ಟಾಗಿ ಸೇರಿಕೊಂಡಾಗ ಇದರಲ್ಲಿ 88 ಜನರಲ್ಲಿ 70 ಜನ ಅಕ್ರಮವಾಗಿ ಸೇರಿಕೊಂಡಿದ್ದಾರೆ ಅಂತ ಹೇಳಿದರು. ನಾನು ವರ್ಕ್ ಮಾಡಿದ್ದನ್ನು, ನಾನು ಪ್ರೊಡ್ಯೂಸ್ ಮಾಡಿದ್ದನ್ನು ಡಾಕ್ಯುಮೆಂಟ್ಸನ್ನು ಸರಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಅದೇ ರೀತಿ ಇನ್ನೊಬ್ಬರು ಇಲ್ಲದು ನಾವು ಪ್ರೊಡ್ಯೂಸ್ ಮಾಡಿದ್ದೆ ನಿಮ್ಮ ಮುಂದೆ, ಅವರು ಮಾಡಿಲ್ಲ ಅಂತ RTIಯಿಂದ ದೃಢೀಕರಣ ಆಗಿದೆ. ಸೊ ಆದರೂ ಅವರು ವರ್ಕ್ ಮಾಡಿದಾರಂತ 6 ವರ್ಷ ಅಂತ ತೋರಿಸ್ತಾ ಇದ್ದಾರೆ. ಅಂದ್ರೆ ಈಗ ನನ್ನ ಪ್ರಶ್ನೆ, ಈಗ ಅವರು ಫೇಕ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ? ಅಪ್ಲಿಕೇಶನ್ ಡಾಕ್ಟರ್ ಪ್ರಣೀತ್ ಪ್ರೇಮ್ಜಿ ಅಂತ ಹೇಳಿ ಜನರಲ್ ಮೆಟ್ ರೂರಲ್ ಸೆಲೆಕ್ಟ್ ಆಗಿದ್ದಾರೆ. ಇವರು 6 ವರ್ಷ 3 ತಿಂಗಳು ನಾನು ಕೆಲಸ ಮಾಡಿದ್ದೀನಿ, ಎಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಕ್ಟಿನಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆ ವೈದ್ಯಾಧಿಕಾರಿ ಏನು ಹೇಳ್ತಾರೆ, ಇಲ್ಲಿ ಆ ಡಾಕ್ಟರ್ ಇಲ್ಲಿ ಕೆಲಸನೇ ನಿರ್ವಹಿಸಿಲ್ಲ ಅಂತ RTI ಮುಖಾಂತರ ಹೇಳ್ತಾರೆ. ಇದು DHO ಸೈನ್ ಇದೆ, ಡಾಕ್ಟರ್ ಉಮೇಶ್ ಅಂತ ಸೈನ್ ಹಾಕಿದ್ದಾರೆ. ಇದನ್ನ ಈಗ ಈ ಕೇಸಲ್ಲಿ DHOಗಳು ಸಹ ಇನ್ವಾಲ್ವ್ ಆಗಿದ್ದಾರೆ. DHO ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ಗಳು ಎಲ್ಲ ಥರದ ಎಲ್ಲರೂ ಡೆಪ್ಟಿ ಡೈರೆಕ್ಟರ್ಗಳು ಕೊಟ್ಟಿದ್ದಾರೆ. ಅಂದರೆ ಲಂಚ ಇದನ್ನು ಕ್ಯಾಂಡಿಡೇಟ್ಸ್ ದುಡ್ಡು ವಸೂಲಿ ಮಾಡಿದ್ರೆ ಯಾರಪ್ಪ ಅಂದರೆ ಡೆಪ್ಟಿ ಡೈರೆಕ್ಟರ್ಸ್ಗಳು, DHO THO ಮೆಡಿಕಲ್ ಆಫೀಸರ್ಗಳು ಇದರಲ್ಲಿ ದುಡ್ಡು ಕೇಳಿ ಕ್ಯಾಂಡಿಡೇಟ್ಸ್ ಡೀಲ್ ಮಾಡ್ಕೊಂಡು ಇದು ಮಾಡಿರೋದು. ಈ ಬಗ್ಗೆ ನೀವೆಲ್ಲೂ ಕೂಡ ದೂರನ್ನು ದಾಖಲಿಸಿದ್ವಿ? ನಾವು October 22 2021 ನಾವು ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ್ವು. ಲೋಕಾಯುಕ್ತ ಇತಿಹಾಸದಲ್ಲಿ ಪ್ರಪ್ರಥ ಬಾರಿ ಅಂತ ಕೇಳಿದರೆ October 22 ದೂರು ದಾಖಲಾದರೆ November 12 ಕೇಸ್ನ ಸ್ಕ್ವಾಶ್ ಮಾಡಿಸ್ತಾರೆ.
ಇತಿಹಾಸದಲ್ಲಿ ಪ್ರಥಮ ಬಾರಿ ಅಂತ ಕಾಣಿಸುತ್ತೆ ಲೋಕಾಯುಕ್ತ ಇತಿಹಾಸದಲ್ಲಿ. ಬರೀ ಖಾಲಿ 20 ದಿವಸದಲ್ಲಿ ಒಂದು ಕೇಸನ್ನು ಸ್ಕ್ವಾಶ್ ಮಾಡಿದ್ದಾರೆ ಅಂತಂದರೆ ಆ ಲೋಕಾಯುಕ್ತ ಇತಿಹಾಸದಲ್ಲಿ ನಾನು ಕೊಟ್ಟಿರೋ ದೂರು ಅದು. ಅದಾದ ನಂತರ ನಾನು 5 May 2023 ಅವರು ಹಾಲಿ ಸಚಿವರಾಗಿದ್ದಾಗ ಲೋಕಾಯುಕ್ತದಲ್ಲಿ ದೂರು ಸಲ್ಲಿಸ್ತೀನಿ. ಅಲ್ಲೂ ಸಹ ಲೋಕಾಯುಕ್ತರು ಏನೂ ಕ್ರಮ ಕೈಗೊಳ್ಳೋದಿಲ್ಲ. ನಾನು ಭಾಳ ಒತ್ತಡ ಹಾಕಿ ಅಶೋಕ್ ವೆಂಕಟ ಅಂತೇಳಿ ಒಬ್ಬ SP ಭೇಟಿ ಮಾಡಿ ಲೋಕಾಯುಕ್ತದಲ್ಲಿ ಕೇಸನ್ನು ದಾಖಲು ಮಾಡ್ತೀನಿ, ರಿಜಿಸ್ಟರ್ ತೊಗೊತೀನಿ. ತೊಗೊಂಡಾದಮೇಲೆ ಅವರು ಹೇಳ್ತಾರೆ ಕೆಲವು ಅಭ್ಯರ್ಥಿಗಳು ನಕಲಿ ದಾಖಲಾತಿಗಳನ್ನು ಸಲ್ಲಿಸಿ ದಂತ ವೈದ್ಯಾಧಿಕಾರಿ ಹುದ್ದೆ ಆಗಿ ಆಯ್ಕೆ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಹೇಳ್ತಾರೆ. ಓಕೆ, ಕಂಡು ಬಂದಿದೆ ಅಂತ ಹೇಳಿ ಕೂಡ ಅದರ ಬಗ್ಗೆ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ನಡೆದಿಲ್ಲ. ಈಗ ನಿಮ್ಮ ಮುಂದಿನ ನಡೆ ಏನು ಸರ್ ಆಗಿದ್ರೆ? ಮುಂದಿನ ನಡೆ ನಾವು CID ಎನ್ಕ್ವೈರಿ ಮಾಡಿಸ್ಬೇಕು ಅಂತಿದ್ದೀವಿ. ಸರ್ಕಾರ ನಾವು ಮಿನಿಸ್ಟ್ರಿಗೆ ಗಮನಕ್ಕೆ ತರಬೇಕು ಅಂತಿದ್ದೀವಿ. ನಮಗೆ ನಾವು ಪೊಲಿಟಿಕಲ್ ಕಾಂಟ್ಯಾಕ್ಟ್ ಇಲ್ಲ, ನಾವು ಮಿನಿಸ್ಟ್ರಿಗೆ ಗಮನ ತಂದು CID ಎನ್ಕ್ವೈರಿ ನ್ಯಾಯ ದೊರಕಿಸ್ಕೊಡ್ಬೇಕಷ್ಟೇ. ನಮಗೆ ನೌಕರಿ ಬೇಕು. ಮಾಡಿದ್ದೀವಿ ನಾನು ಈ ತರ ವರ್ಕ್ ಮಾಡಿದ್ದೀನಿ, ಅಲ್ಲಿ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ, ನನ್ನ ಬಗ್ಗೆ ಈ ಸ್ಕ್ಯಾಮ್ ಎಲ್ಲ, ಈ ಸ್ಕ್ಯಾಮ್ ಯಾರ್ಯಾರಿಗೂ ಗೊತ್ತಿದೆಯೋ ಆ ಸ್ಕ್ಯಾಮನ್ನೆಲ್ಲ ನೌಕರಿಯಿಂದ ಕಿತ್ತಾಕಿದ್ದಾರೆ. ಆ ನೌಕರಿಯಿಂದ ಕಿತ್ತಾಕಿದ್ರು ಮತ್ತೆ ಅವ್ರಿಗೆ ನೌಕರಿ ಕೊಡಬೇಕು ಒಂದು. ಹಾಗಿದ್ರೆ ಈಗ ನೀವು ಕೆಲಸದಲ್ಲಿ ಇಲ್ಲ? ಇಲ್ಲ, ನಿಮ್ಮ ಕೆಲಸದಿಂದ ತೆಗೆದು ಬೇರೆಯವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಈಗ ನೀವು ಏನು ಮಾಡ್ಕೊಂಡಿದ್ದೀರ ಸರ್? ಕ್ಲಿನಿಕ್ ನಡೆಸ್ತಾ ಇದ್ದೀವಿ, ಒಟ್ಟಪಾಡು ನಡಿಬೇಕಲ್ಲ. ನೀವು ಕೂಡ ಸರ್? ಹೌದು, ಕ್ಲಿನಿಕ್ ಮಾಡ್ತಾ. ಈ ಬಗ್ಗೆ ಈಗ ಬಂದಂತ ಕಾಂಗ್ರೆಸ್ ಸರ್ಕಾರದ ಗಮನಕ್ಕೆ ಏನಾದರೂ ತಂದಿದ್ದೀನಿ? ಜಾಗೃತ ಕೋಶದಲ್ಲಿ ಎನ್ಕ್ವೈರಿ ನಡೀತಿದೆ, ಸೇಮ್ ಅದೇ ಗೋಳು. December 17th ಇನ್ವೆಸ್ಟಿಗೇ ಶುರು ಆಯಿತು. ಮೊನ್ನೆ March 6 ಕೊಟ್ಟಿದ್ದಾರೆ, 6 ಎವಿಡೆನ್ಸ್ ಎಲ್ಲ ಕೊಟ್ಟಿದ್ದೀವಿ. ಅವರು ಸಹ ಒಪ್ಕೊಂಡಿದ್ದಾರೆ, ಹೌದು ಇದರಲ್ಲಿ ಭ್ರಷ್ಟಾಚಾರ ಅಕ್ರಮ ನೇಮಕ ನಡೆದಿದೆ, ಯಾವುದೇ ರೋಸ್ಟ್ ಕಮ್ ಮೆರಿಟ್ ಅನ್ನು ಫಾಲೋ ಮಾಡಿಲ್ಲ. ಇದು ಇಲ್ಲ ಮೇಡಮ್, ಅವ್ರದ್ದು ಆಗಿದೆ ನಮ್ದು ಆಗಿಲ್ಲ, ಹಾಗೆ ಹೀಗೆ ಅಸೂಯೆ ದ್ವೇಷ ಏನೂ ಇಲ್ಲ. ನಮ್ದು ಏನಂದ್ರೆ ನಮಗೆ ನ್ಯಾಯ ಬೇಕು. ಸುಧಾಕರ್ ನಮಗೆ ಮೋಸ ಮಾಡಿದ್ದಾನೆ, ನಾವು ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ನೌಕರಿ ಕೊಟ್ಟಿಲ್ಲ. ಅದು ನ್ಯಾಯ ಸಿಗ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ, ನಮ್ಗೇನೂ ಇದು ಇಲ್ಲ ಮೇಡಮ್. ಓಕೆ, ಈ ರೀತಿ ಫೇಕ್ ಡಾಕ್ಯುಮೆಂಟೇಷನ್ಗಳನ್ನೆಲ್ಲ ಕೊಟ್ಟು ಅಪ್ಲೈ ಆಗೋದ್ರಿಂದ ಈಗ ಮುಂದೆ ಜನರಿಗೇನು ಸಮಸ್ಯೆ ಆಗೋದಿಲ್ವಾ ಅಂತ? ಈಗ ನೋಡಿ, ಮೊನ್ನೆ January 5 ಒಂದು ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಫೆಬ್ರವರಿ 21 ಪೇಷಂಟು ಸತ್ತೋಗುತ್ತೆ, ಒಂದು ಪತ್ರಿಕಾ ಹೇಳಿಕೆನ ಬಿಡುಗಡೆ ಮಾಡ್ತಾರೆ. ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಪೇಷಂಟ್ ಸತ್ತೋಯ್ತು ಅಂತೇಳಿ. ಇಲ್ಲಿ ಪ್ರತಿ ದಿವಸ ಎಷ್ಟು ಜನ ಸಾಯ್ತಾ ಇದ್ದಾರೆ ಯಾರೇ ಅಂದರೆ, ಕನಿಷ್ಠ ದಿವಸಕ್ಕೆ 2-3 ಜನ ಪೇಷಂಟ್ ಬಡ ರೋಗಿಗಳು ಸಾಯ್ತಾರೆ, ಡೆಂಟಿಸ್ಟಿಂದಲೂ ಸಾಯ್ತಾ ಇದ್ದಾರೆ, MBBS ಡಾಕ್ಟರ್ನಲ್ಲೂ ಸಾಯ್ತಾ ಇದ್ದಾರೆ. ಕಳಪೆ ವೈದ್ಯರಿಂದ ಕಳಪೆ ಟ್ರೀಟ್ಮೆಂಟು ಅವರು, ಅದರಿಂದ ಪೇಷಂಟ್ಗಳು ಸಾಯ್ತಲೇ ಇದ್ದಾರೆ. ನಮ್ದೇನಂದರೆ ಪ್ರಾಮಾಣಿಕ ಅರ್ಹ ಅಭ್ಯರ್ಥಿ, ಹಾಗೆ ಯಾರು ಇದನ್ನು ಯಾರು ಸೂಕ್ತವಾಗಿ ಅಭ್ಯರ್ಥಿದ್ದಾರೆ, ಯಾರು ಇದನ್ನು ಪಡಿಬೇಕು ಅವರನ್ನು ಈ ನಿಮ್ಮ ವಾಹಿನಿಯ ಮುಖಾಂತರ ಅವ್ರನ್ನ ನ್ಯಾಯ ದೊರಕಿಸ್ಕೊಡಿ, ಎಲ್ಲರಿಗೂ ಈ ವಿಷಯ ಮುಟ್ಟಲಿ, ಎಲ್ಲರಿಗೂ ಇದನ್ನು ಇದ್ರ ಬಗ್ಗೆ ವಿಷಯ ಗೊತ್ತಾಗಲಿ ಅಂಥೇಳಿ ನಮ್ಮದೊಂದು ಆಶಯ. ಕಳಪೆ ಅಂದರೆ ಟ್ರೀಟ್ಮೆಂಟಲ್ಲಿ ಕಳಪೆ ಆಯ್ತು ಅಂತಂದ್ರೆ ಬಡ ರೋಗಿಗಳು ಎಲ್ಲಿ ಹೋಗ್ತಾರೆ? ಈಗ ಕಾಯಿಲೆ ಅಂತ ಹಾಸ್ಪಿಟ್ಲಿಗೆ ಬಡ ರೋಗಿ ಹೋಯ್ತು ಅನ್ನೋದು ದುಡ್ಡು ಇರಲ್ಲ, ಫ್ರೀ ಆಗಿ ನೋಡ್ತಾರೆ. ಕಾಯಿಲೆ ವಾಸಾಗಲಿಲ್ಲ ಅಂದರೆ ಇವತ್ತು ಸಹ ನೀವು ಲೋಕಾಯುಕ್ತ ಆಫೀಸಿಗೆ ಇವತ್ತು ಸಹ ಹೋಗಿದ್ದು ಏನು ಹೇಳಿದ್ದಾರೆ ಇದ್ರ ಬಗ್ಗೆ? ಏನಾದರೂ ತನಿಖೆ ಮಾಡ್ತೀನಿ ಅಂತ ಏನಾದರೂ ಹೇಳಿದ್ದಾರಾ? ಈಗ 3 ದಿವಸ ಟೈಮ್ ಕೊಡ್ತೀನಿ ನಿನಗೆ, 3-4 ದಿವಸ ಟೈಮ್ ಕೊಡ್ತೀನಿ, ಟೇಕ್ ಯುವರ್ ಓನ್ ಟೈಮ್, ಎಲ್ಲ ಕ್ಯಾಂಡಿಡೇಟ್ಸ್ ಏನೇನಾಗಿದೆ ಎಲ್ಲ ಬರ್ಕೊಂಬಾ ಅಂತ ಹೇಳಿ. ಅಲ್ಲ, ನೀವು ಸಾಕ್ಷಿ ಒದಗಿಸಿದ್ರೆ ಅವ್ರ ಕೆಲಸ ಏನಿದೆ ಇದರಲ್ಲಿ? ಅದನ್ನ ಕೇಳ್ತಾ ಇರೋದು ಎಲ್ಲ ಸಾಕ್ಷಿ ನಾನು ಒದಗಿಸ್ಕೊಟ್ರೆ ನೀವು ತನಿಖೆ ಏನ್ ಮಾಡ್ತೀರಾ? ನೀವು ಕಂಪ್ಲೇಂಟ್ ಕೊಡೋದು ಈಗ ಏನು ನಮ್ದು ಏನು ಸಮಸ್ಯೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋದು ನಮ್ಮ ಕರ್ತವ್ಯ ಅಷ್ಟೇ. ಅದಾದ್ಮೇಲೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅಂತಾನೆ ಅಲ್ವಾ ಅವ್ರು ಇರೋದು? ಅದಕ್ಕಿನಲ್ಲ, 8-12 ನಾವು ದಾಖಲಾತಿಗಳು ಯಾವ ಕ್ಯಾಂಡಿಡೇಟ್ ಏನಾಗಿದೆ ಅಂತ ದಾಖಲಾತಿ ಕೊಟ್ಟಮೇಲೆ ಅದನ್ನ ಪೂರಾ ತನಿಖೆ ಮಾಡಲಿಲ್ಲ ಅಂತಂದ್ರೆ ನಾವು ಇನ್ನು ಇಲ್ಲಿ ಹೋಗ್ಬೇಕು. ಮೂಲ ಪರಿಶೀಲನೆ ಆಗಿಲ್ಲ ಇದರಲ್ಲಿ ದಾಖಲಾತಿಗಳು. ಈಗ ಡಾಕ್ಯುಮೆಂಟೇಷನ್ ಅಲ್ಲಿ ಯಾವ ರೀತಿ ವೆರಿಫೈ ಆಗಬೇಕಾಗಿತ್ತು ಸರ್? ಈಗ ನೋಡಿ ಮೇಡಮ್, ಈಗ ಒಂದು ಡಾಕ್ಯುಮೆಂಟೇಷನ್, ಒಂದು ಅಭ್ಯರ್ಥಿ ಒಂದು ಅವ್ನು ಮಾರ್ಕ್ಸ್ ಕಾರ್ಡ್ ಕೊಡ್ತಾನೆ, ಸಂಬಂಧಪಟ್ಟ ರಾಜೀವ್ಗಾಂಧಿ ಯೂನಿವರ್ಸಿಟಿ ಆ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಫೇಕ, ಅಷ್ಟು ಮಾರ್ಕ್ಸ್ ಇದೆಯಲ್ಲ ಅಂತೇಳಿ ಇದು ಮಾಡಬೇಕು. ಅವನಿಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಡ್ತಾನೆ, ಆ ಹಾಸ್ಪಿಟ್ಲಿಂದ ಇವ್ನು ಮಾಡಿದ್ದಾನ ಇಲ್ಲೋ ಅಂತೇಳಿ ತೆಗಿಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನು ಸಂಬಂಧಪಟ್ಟ ತಹಶೀಲ್ದಾರಿಂದ ದೃಢೀಕರಿಸಿ ಆ ವರದಿ ಇಟ್ಕೊಂಡಿರ್ಬೇಕು. ವರದಿ ಬಂದಾದಮೇಲೆ ಇದು ಮಾಡಬೇಕು. ಈಗ ರೂರಲ್ ಸರ್ಟಿಫಿಕೇಟ್ ಅಂತ ಆ ಶಾಲೆಗೆ ಹೋಗಿ ಅಲ್ಲಿ ವೆರಿಫೈ ಮಾಡಿ CR ರೆಕಾರ್ಡು ಮತ್ತು ಎಲ್ಲ ಓದಿದ್ದಾನೆ ಇಲ್ಲ ಅಂತೇಳಿ ವರದಿ ಕೊಟ್ಟು ಅದು ದಾಖಲೆಗಳು ಇಟ್ಟು ಆಮೇಲೆ ಪೋಸ್ಟಿಂಗ್ಸ್ ಆರ್ಡರ್ ಕೊಡ್ಬೇಕಾರದು. ದಾಖಲಾತಿಗಳ ನೈಜತೆ ಪರಿಶೀಲನೆ ನಡೆದಿಲ್ಲ. ಈಗ ಅವರು ಈ ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ಅವ್ರದ್ದು ಸಪರೇಟ್ ಕ್ಲಿನಿಕ್ ಕೂಡ ಮಾಡ್ಕೊಳ್ಬಹುದಲ್ವಾ? ಹೌದು, ಮಾಡ್ಕೊಂಡಿದ್ದಾರೆ. ಹಾಸನದಲ್ಲಿ ಕ್ಲಿನಿಕ್ ಮಾಡ್ಕೊಂಡಿದ್ದಾರೆ ಈ ವೈದ್ಯರು. ಈಗ ಡಾಕ್ಟರ್ ಪ್ರಿನ್ಸ್ ಪ್ರೇಮ್ಜಿ ಅಂತ ಶೃಂಗೇರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹಾಸನದಲ್ಲಿ ಪ್ರೈವೇಟ್ ಕ್ಲಿನಿಕ್ ಇಟ್ಕೊಂಡಿದ್ದಾರೆ. ಅಲ್ಲ, ಹೆಸರು ಹೇಳೋಣ, ಅದ್ರಲ್ಲಿ ಏನಿರುತ್ತೆ ಹೇಗೆ ತಿಳ್ಕೊಳ್ಳಿ. ಈಗ ಶೃಂಗೇರಿ ಜನರಿಗೆ ಸಾರ್ವಜನಿಕ ಆಸ್ಪತ್ರೆ ಕೆಲಸ ಮಾಡ್ತಾ ಇದ್ದಾರೆ ಅಟ್ ಪ್ರೆಸೆಂಟು. ಆ ಕ್ಷೇತ್ರದ ಜನ ಏನಾಗಬೇಕು ಅವರು?
ಓಕೆ, ಆಗ್ಲೇ ಹೇಳಿದ್ರಿ ನೀವು ನಿಮ್ಮನ್ನ ಕೆಲಸದಿಂದ ತೆಗೆದಿದ್ದಾರೆ ಅಂತ. ಸೊ ನಿಮ್ಮನ್ನ ಕೆಲಸದಿಂದ ತೆಗಿವಾಗ ಅವ್ರು ಯಾವ ಕಾರಣ ಕೊಟ್ಟಿದ್ರು ನಿಮಗೆ? ಅಂದ್ರೆ ನಮಗೆ ಮುಂಚೆ ನನ್ನ ಬಾಂಡ್ ಪೇಪರ್ ಬರ್ಸ್ಕೊಂಡಿರ್ತಾರೆ, ನಮ್ಮ ಕೆಲಸಕ್ಕೆ ನಮ್ಮ ಜಾಗಕ್ಕೆ ಯಾರು ಪರ್ಮನೆಂಟ್ ಡಾಕ್ಟರ್ ಬಂತಂದ್ರೆ ನಿಮ್ಮನ್ನ ಕೆಲಸದಿಂದ ಕಳಿಸ್ತೀವಿ. ಈಗ ಪರ್ಮನೆಂಟ್ ಡಾಕ್ಟರ್ ಬರೋರಿಗೂ ನಿಮಗೂ ಏನ್ ವ್ಯತ್ಯಾಸ ಇರುತ್ತೆ? ನಾವು ಕಾಂಟ್ರಾಕ್ಟ್ ಬೇಸಿನ ಕೆಲಸ ಮಾಡ್ತೀವಿ, ಅವ್ರು ಪರ್ಮನೆಂಟ್ ಡಾಕ್ಟರ್ ಆಗಿರ್ತಾರೆ ಅಷ್ಟೇ. ಈಗ ಆಗಿರೋ ತಪ್ಪುಗಳನ್ನೆಲ್ಲ ಸರಿ ಮಾಡಿ ಜನರ ಜೀವಕ್ಕೆ ಮುಂದೊಂದಿನ ಏನು ಸಮಸ್ಯೆ ಆಗದೆ ಇರೋ ರೀತಿ ಮಾಡಬೇಕು ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಎಲ್ಲ ಯಾವ ರೀತಿ ನಡಿಬೇಕಾಗುತ್ತೆ ಸರ್? ಅಂದ್ರೆ ಸರ್ಕಾರ ಒಂದು ಸೂಕ್ತ ಪ್ರಾಧಿಕಾರ ರಚನೆ ಮಾಡಬೇಕು. ಆ ಪ್ರಾಧಿಕಾರದಿಂದ ಎಲ್ಲ ದಾಖಲಾತಿಯನ್ನು ಅಭ್ಯರ್ಥಿಗಳು ಸಲ್ಲಿಸಿರೋ ದಾಖಲಾತಿಗಳನ್ನ ನೈಜತೆ ಪರಿಶೀಲನೆ ಮಾಡಿದ್ರೆ ಮುಗೀತು. ಅಥವಾ ಒಂದು ಸಿ ಐ ಡಿ ಎನ್ಕ್ವೈರಿ ಮಾಡಿಸ್ಬೇಕು. ಲೋಕಾಯುಕ್ತದಲ್ಲಿ ಕಷ್ಟ, ಬಟ್ ಅವ್ರಿಗೆ ಏನೇನೋ ಸಬು ಬೀಳ್ತಾರೆ. ಬಟ್ ಸಿ ಐ ಡಿ ಎನ್ಕ್ವೈರಿ ಹಾಕ್ಸಿ ಸಿದ್ದರಾಮಯ್ಯನವರು ಹಾಕ್ಸಿ ಎನ್ಕ್ವೈರಿ ಮಾಡಿಸಿದ್ರೆ ವಿತ್ ಇನ್ 3 ಡೇಸ್ ಒಂದು ವೀಕಲ್ಲಿ ಎಲ್ಲ ಸರಿ ಹೋಗು ನಾರ್ಮಲ್ ಬರುತ್ತೆ. ನಾನೇನೇಪ್ಪ ಅಂತ ಹೇಳ್ತಾಯಿದ್ರೆ, ಡಾಕ್ಟರ್ ಕೆ ಎಸ್ ಸುಧಾಕರ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಐ ಸಿ ಯುನಲ್ಲಿ ಇಟ್ಟಿದ್ದಾರೆ. ಇವತ್ತ ನಾಳೆ ಜೀವ ಅವಂಗ ಇದೆ ಅಷ್ಟೇ. ಈ ಸ್ಕ್ಯಾಮ್ ಏನಾರು ಹೊರಗಡೆ ಬಂತು ಅಂತಂದರೆ ಡಾಕ್ಟರ್ ಕೆ ಎಸ್ ಸುಧಾಕರ್ ಸರು ಪರಪ್ಪನ ಆಗ್ರಹ ಜೈಲಲ್ಲಂತೂ ಫಿಕ್ಸ್, ಅದಂತೂ ಬರ್ಕೊಡ್ತೀನಿ. ಬಟ್ ತನಿಖೆ ಆಗ್ತಾಯಿಲ್ಲ, ನಮ್ಮ ಬ್ಯಾಡ್ ಲಕ್ಕ ಅವ್ರ ಲಕ್ಕ ಗೊತ್ತಿಲ್ಲ. ಬಟ್ ಏನಪ್ಪ ಅಂತಂದರೆ, ಬೆಂಗ್ಳೂರು ಲೂಟಿ ಮಾಡಾಯಿತು, ಈ ಡೆಲ್ಲಿ ಲೂಟಿ ಮಾಡೋಕೆ ಹೋಗ್ತಾಯಿದ್ದಾರೆ, ಮುಂದೆ ಏನಾಗುತ್ತೋ ನೋಡಬೇಕು. ದೇವ್ರಿಚ್ ಈ ಇದರಲ್ಲಿ ಈ ರೆಕ್ರೂಟ್ಮೆಂಟಲ್ಲಿ ಈ ಥರ ಆಗಿರೋ ಇಬ್ಬರಿಗೆ ಅಂತಲ್ಲ, ನಾನು ಅದರಲ್ಲಿ ಇದನ್ನು ಅಥವಾ ಇವರು ಇವತ್ತು ನಮ್ಮ ಹಿಂದೆ ನಾವು ಇಬ್ಬರೇ ಬಂದಿದ್ದೀವಿ ಅಂತಲ್ಲ, ನಾವು ಸರಿಸುಮಾರು ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿಕೊಂಡು ಸರಿಸುಮಾರು ನಾವು 32 ಜನ ಇದ್ದೀವಿ. ತೀವ್ರ ಥರದ ಹೋರಾಟ ಮಾಡ್ತಾ ಇದ್ದೀವಿ, ಎನ್ಕ್ವೈರಿ ಮಾಡಬೇಕು, ತನಿಖೆ ಮಾಡಬೇಕು ಅಂತ. ನಮಗೇನಪ್ಪ ಅಂದ್ರೆ ರಾಜಕೀಯದ ಬಲ ಇಲ್ಲ, ಪೊಲಿಟಿಕಲ್ ಇಂಡಸ್ ಟಚ್ ಇಲ್ಲ, ಕಾನೂನು ರೀತಿಯಾಗಿ ಹೋರಾಟ ಮಾಡೋದು ಅಷ್ಟು ಗೊತ್ತಿಲ್ಲ. ಹಾಗಾಗಿ ನಾವು ಸ್ವಲ್ಪ ಹಿಂದೆ ಉಳಿದಿದ್ವಿ. ಅದು ನಿಮ್ಮ ವಾಹಿನಿ ಮುಖಾಂತರ ನಾವು ಏನು ಕೇಳ್ಕೊಂತೀವಪ್ಪ ಅಂದ್ರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸರ್, ನೀವು ಎಂತೆಂಥವ್ರಿಗೂ ನ್ಯಾಯ ಕೊಡಿಸಿದ್ದೀರಾ, ನಮಗೂ ನ್ಯಾಯ ಕೊಡಿಸಿ, ನ್ಯಾಯಿತರಾಮಯ್ಯ ಆಗಿ. ಈಗ ಸಿದ್ದರಾಮಯ್ಯನವರು ಒಂದು 2017 ಒಂದು ದಂತ ಭಾಗ್ಯ ಯೋಜನೆ ಅಂತ ಬಿಟ್ಟಿದ್ದಾರೆ. ಅಂದರೆ ಉಚಿತವಾಗಿ ಎಲ್ಲ ರೋಗಿಗಳಿಗೂ ಹಲ್ ಸೆಟ್ ಕೊಡಬೇಕು ಅಂತ. ಈ 88 ಜನ ಡಾಕ್ಟರ್ಲ್ಲ ಅವ್ರಿಗೆ ಏನೂ ಬರೋದಿಲ್ಲ, ಅವ್ರಿಗೆ ಹಲ್ ಕಟ್ಟೋಕ್ಕೆ ಬರಲ್ಲ. ಈ ದಂತ ಭಾಗ್ಯ ಯೋಜನೆ ಫೇಲ್ ಆದಂಗೆ ತಾನೇ, ಅವ್ರಿಗೆ ಹಲ್ ಕಟ್ಟಕ್ಕೆ ಬರಲ್ಲ ಅಂತಂದರೆ ದಂತ ಭಾಗ್ಯ ಯೋಜನೆ ಆಲ್ಮೋಸ್ಟ್ ಫೇಲ್ ಆದಂಗೆ ತಾನೆ. ಅದು ಅರೆ ಅಭ್ಯರ್ಥಿಗಳನ್ನ ನಮ್ಮಂಥ ಕ್ಯಾಂಡಿಡೇಟ್ಸ್ ಡಾಕ್ಟರ್ಸ್ ಕೊಟ್ಟು ನಾವು ಹಲ್ ಸೆಟ್ ಒಳ್ಳೆ ಚೆನ್ನಾಗಿ ಮಾಡ್ಕೊಡ್ತೀರಿ, ಅವ್ರಿಗೆ ಎಲ್ಲಿ ಬರುತ್ತೆ ಅದು? ಇದು ಇಟ್ಸ್ ಆಲ್ಸೋ ರಿಲೇಟೆಡ್ ಟು ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರು ದಂತ ಭಾಗ್ಯ ಯೋಜನೆ ಮಾಡಿದ್ದಾರೆ, ಆ ದಂತ ಭಾಗ್ಯ ಯೋಜನೆನ ಸರಿಯಾಗಿ ಅನುಷ್ಠಾನ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಇಂಥ ಕಳಪೆ ವೈದ್ಯರ ಸುಧಾಕರ್ ನೇಮಕ ಮಾಡಿ ಬಿಟ್ಟಿರೋದು. ಸರ್, ಈಗ ಮತ್ತೊಂದು ಪ್ರಶ್ನೆ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಹಲ್ಲಿಂದ ಏನೋ ಸಮಸ್ಯೆ ಇದೆ ಅಥವಾ ಸಿಕ್ಕಾಪಟ್ಟೆ ಪೇನ್ ಇದೆ ಅಂತಂದಾಗ ಅನಸ್ತೇಷಿಯಾ ಕೊಟ್ಟು ನೀವು ಚೆಕ್ ಮಾಡ್ತೀರಿ. ಸೊ ಅನಸ್ತೇಷಿಯಾ ಕೊಡುವಲ್ಲೂ ಏನಾದರೂ ಮಿಸ್ಟೇಕ್ ಆದರೆ ಅದರಿಂದ ಪ್ರಾಣ ಹೋಗುವಂಥ ಸಿಚುವೇಶನ್ಸ್ಗಳು ಕೂಡ ಇರುತ್ತೆ. ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಪ್ರಾಣ ಹೋಗುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಕಾಂಪ್ಲಿಕೇಶನ್, ಒಂದು ಸೆಕೆಂಡ್ 2 ಸೆಕೆಂಡ್ ಅಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅನಸ್ತೇಷಿಯಾ ಕೊಡಬೇಕಾದ್ರೆ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಪ್ರಾಣ ಹೋಗುತ್ತೆ. ಟೆಸ್ಟ್ ಡೋಸ್ ಕೊಡಬೇಕಾಗಿರುತ್ತೆ, ಲೋಕಲ್ ಅನಸ್ತೇಷಿಯಾ ಅಂತ ನಾವು ಕೊಡ್ತೀವಿ. ಅದೆಲ್ಲ ಒಂಥರ ಬೇರೆ ಬೇರೆ ಪ್ರೊಸೀಜರ್ ಇರುತ್ತೆ, ಅವನ್ನೆಲ್ಲ ಮಾಡೋಕೆ ಬರೋದಿಲ್ಲ, ರಿಸ್ಕ್ ಯಾಕೆ ತೊಳಕ್ ಹೋಗ್ತಾರೆ? ಅಲ್ಲಿ ನಾವು ಅಂತ ಬರೆದ್ರೆ ಡೈಕ್ಲೋಪಿಸಿಟಿ ಬರ್ದು ಕಳಿಸಿರಾಯ್ತು, ಸಂಬಳ ಪಡೆದು ಸಂಬಳ ಬರುತ್ತೆ, ಅವ್ನ ಪೇಷಂಟ್ ಹೆಂಗಾರ ಸಾಯಿಲಿ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸ್ ಇರುತ್ತೆ, ಹಲ್ಲು ಒಂದು ಬಂದಾಗ ಏನಕ್ಕಾಗಿದೆ? ಈಗ ಸಿದ್ದರಾಮಯ್ಯ ದಂತ ಭಾಗ್ಯ ಯೋಜನೆ ಮಾಡ್ತಿದ್ದಾರೆ, ನೋಡ್ಬೇಕು. ಇದು ಕಟ್ಟಲ್ಲ ಅಂತಂದ್ರೆ ಅವರು ಬಡ ರೋಗಿ ಏನು ಮಾಡ್ತಾರೆ? ಆಯ್ತು ಬಿಡಪ್ಪ, ಬೇರೆ ಕಡೆ ಮಾಡಿಸ್ಕೊತೀನಿ ಅಂತ ಹೇಳ್ತಾರೆ, ಪ್ರೈವೇಟಲ್ಲಿ ದುಡ್ಡು ಕೊಟ್ಟು. ಇದೆಲ್ಲ ಇಷ್ಟೆಲ್ಲ ದಂತ ಭಾಗ್ಯ ಯೋಜನೆಗೆ ತೀವ್ರ ಥರದ ಹಿನ್ನಡೆಯಾಗಿದೆ. ಡೆಂಟಲ್ ಪೇನ್ ಅಂತ ಬಂದಾಗ ಅವರನ್ನು ಯಾವ ಥರ ಪೇನ್ ಇದೆ, ಹೇಗಾಗಿದೆ, ಎಷ್ಟು ದಿವಸದಿಂದಿದೆ, ಆ ಪೇನಲ್ಲಿ ಕಚ್ಚಿದಾಗ ಬರುತ್ತಾ ಅಥವಾ ಊಟ ಮಾಡುವಾಗ ಬರುತ್ತಾ ಅಥವಾ ಏನಾದರೂ ತಣ್ಣಂದು ಅಥವಾ ಬಿಸಿ ತೊಗೊಂಡಾಗ ಬರುತ್ತಾ, ಆಹಾರ ಅಥವಾ ನೀರಿನ ಅಂಶ ತೊಗೊಂಡಾಗ ಬರುತ್ತಾ ಅಂತ ನೋಡಿಬಿಟ್ಟು ಟ್ರೀಟ್ಮೆಂಟ್ ಕೊಡೋದಿರುತ್ತೆ. ಸೊ ಇದರಲ್ಲಿ ಇಂಜೆಕ್ಷನ್ ಕೊಡುವಾಗ ಮುಂಚೆ ನೀವು ಇಂಜೆಕ್ಷನ್ ತೊಗೊಂಡಿದ್ದೀರಾ, ಅದಕ್ಕೇನಾದರೂ ಅಡ್ಡ ಪರಿಣಾಮ ಆಗಿತ್ತಾ ನಿಮಗೆ ಏನಾದರೂ ಅಂತ ಅವ್ರಿಗೊಂದು ತಿಳುವಳಿಕೆ, ಅವ್ರಿಗೊಂದು ಮಾಹಿತಿ ತೊಗೊಂಡಾಗ ಮುಂದಿನ ಚಿಕಿತ್ಸೆ ಮುಂದುವರಿಸ್ಬೇಕಾಗತ್ತೆ. ಸೊ ಅದನ್ನು ಕೊಡುವಾಗ ಈ ಥರ ಇಂಜೆಕ್ಷನ್ ಕೊಡ್ತೀವಿ ನಾವು, ಇದನ್ನು ನೀವು ಹಾಗೆ ಇರಬೇಕು, ಇಲ್ಲಿ ಆ ಸ್ಪಾಟಲ್ಲಿ ಆ ಏರಿಯಾ ಅಷ್ಟು ಕೊಟ್ಟರೆ ಆ ಹಲ್ಲಿಗೆ ಟ್ರೀಟ್ಮೆಂಟ್ ಮಾಡುವಂಥದ್ದಂತ ವಿಧಿವಿಧಾನ ನಮಗೆ ಕಲಿಸಿರ್ತಾರೆ. ಸೊ ಅದನ್ನು ನಾವು ಕಲಿತಿದ್ದಾಗ ಮಾಡಿದಾಗ ಸರಿಯಾಗಿರುತ್ತೆ. ಸೊ ಪೇಷಂಟು ಸ್ವಲ್ಪ ಏನಾದರೂ ತುಂಬ ಹೆದರಿಕೆ ಭಯ, ಇಂಜೆಕ್ಷನ್ ಅಂದರೆ ಕಾಮನ್ಲಿ ಭಯ ಇರುತ್ತೆ. ಈಗ ಇಂಜೆಕ್ಷನ್ ಒಂದು ಹಲ್ಲು ಕೇಳ್ತಿದ್ದೆ ಅಂತ ಈಗ ಅನಸ್ತೇಷ ಕೊಟ್ಟು ಪೇಷಂಟ್ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ತಾಂದ್ರೆ ಪೇಷಂಟ್ ಸಿಂಕೋಗಿ ಹೋಗುತ್ತೆ. ಸಿಂಕೋಗಿಂದ ನೆಕ್ಸ್ಟ್ ಏನಾದ್ರು ನಾವು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಡೆತ್ ಆಗಿದೆ ಕೆಲವೊಂದು, ಆಲ್ಮೋಸ್ಟ್ ಕೆಲವೊಂದು ಆಗಿದೆ ಇನ್ಸಿಡೆಂಟ್. ನಾ ಇಲ್ಲೇ ನಾ ಬೇಕಾದ್ರೆ ತೋರಿಸ್ತೀನಿ, ಬೇಕಾದ್ರೆ ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ನಿಮಗೆ ಡಾಕ್ಯುಮೆಂಟ್ ಕೊಡ್ತೀನಿ, ಪ್ರೆಸ್ ರಿಲೀಸ್ ಮಾಡಿ ಬುಲೆಟಿನ್ ಕೊಡ್ತೀನಿ.
ಡೈರೆಕ್ಟ್ ನರ್ವ್ ಅಲ್ಲಿ ಇಂಜೆಕ್ಷನ್ ಹೋಯ್ತು ಅಂದ್ರೆ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ಟ್ರೈಜಮಿನ್ ನ್ಯೂರಾಲ್ಜಿ ಅಂತ ಆಗುತ್ತೆ, ಟ್ರೈಜಗ್ ತುಂಬಾ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಅಲ್ಲಿ ಕೇಳ್ಬೇಕು ಸರಿಯಾಗಿ ಕೇಳಿಲ್ಲ ಅಂತಂದ್ರೆ. ಬಟ್ ಅಂತ ಕಳಪೆ ವೈದ್ಯರಿಂದ ಬಡ ರೋಗಿಗಳಿಗೆ ಸರಿಯಾದ ಥರ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ನಾಟ್ ಓನ್ಲಿ ಡೆಂಟಿಸ್ಟ್ ಅಂತಲ್ಲ, ಬೇರೆ ಎಲ್ಲ ಇದರಲ್ಲೂ ಕಳಪೆ ವೈದ್ಯರಿಂದ ಇಡೀ ಕರ್ನಾಟಕ ರಾಜ್ಯದ ಬಡ ಪೇಷಂಟ್ಗಳು ತುಂಬ ಅನ್ಯಾಯ ಆಗಿದೆ. ಓಕೆ, ಹಾಗಾದರೆ ಇವತ್ತು ಜರ್ನಲಿಸ್ಟ್ ಆಗಿದ್ದು ನಾನು ಅವ್ರಿಗೆ ದುಡ್ಡು ಕೊಟ್ಬಿಟ್ರೆ ನಾಳೆ ಡಾಕ್ಟರ್ ಪವಿತ್ರ ಅಂತ ಕೂಡ ಮಾಡ್ಕೊಳ್ಬಹುದು. ಹೌದು, ದುಡ್ಡು ಒಂದಿದ್ರೆ ಸಾಕು ಸುಧಾಕರ್ಗೆ, ಇನ್ನೆಲ್ಲ ನಾಲೆಜ್ ಏನು ಬೇಕಾಗಿಲ್ಲ. ಇದು ರಾಜ್ಯದ ಬಡ ರೋಗಿಗಳು ಯೋಚನೆ ಮಾಡಬೇಕು, ನಾನು ಮುಂದೇನು ಮಾಡಬೇಕು, ನಾನು ಇದನ್ನು ಸ್ಕ್ಯಾಮ್ನ ಹೊರಗಡೆ ತರಬೇಕೋ ಬೇಡವೋ ಅಂತೇಳಿ ನಾನು ಹೊರಗಡೆ ಯೋಚನೆ ಮಾಡಬೇಕು. ಅವರಾಗಿ ನಮಗೆ ಯಾವುದೇ ಥರದ ಬೆಂಬಲ ಸಿಗ್ತಾ ಇಲ್ಲ, ಇನ್ನು ಮುಂದೆ ರಾಜ್ಯದ ಜನ ಇದಕ್ಕೆ ಯಾವ ರೀತಿ ಬೆಂಬಲ ಕೊಡ್ತಾರೆ, ಈ ಸ್ಕ್ಯಾಮ್ನ ಹೊರಗಡೆ ತರೋಕ್ಕೆ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೋ ಹೆಲ್ತ್ ಮಿನಿಸ್ಟ್ರಿ ನೋಡಬೇಕು, ಮುಂದೆ ಕಾರ್ ನೋಡಬೇಕು. ಸೊ ವೀಕ್ಷಕರೇ ನೋಡಿದ್ರಲ್ವಾ, ಯೋಜನೆಗಳ ಹೆಸರಲ್ಲಿ ಹಗರಣ, ಬಡವರ ಮನೆಯ ಹೆಸರಲ್ಲಿ ಹಗರಣ, ತಿನ್ನೋ ಅನ್ನದಲ್ಲಿ ಹಗರಣ, ಕೊನೆಗೆ ನಮ್ಮ ಸರ್ಕಾರ ಜನರ ಜೀವಕ್ಕೂ ಸಹ ಬೆಲೆ ಕೊಡದೇನೆ ಆರೋಗ್ಯದ ವಿಚಾರದಲ್ಲೂ ಕೂಡ ಹಗರಣಗಳನ್ನು ನಡೆಯೋಕ್ಕೆ ಶುರು ಮಾಡಿಬಿಟ್ಟಿದೆ. ಜನನಾಯಕನಾಗಬೇಕಿದ್ದ ವ್ಯಕ್ತಿಗಳು ಅಸುರರಂತೆ ವರ್ತಿಸ್ತಾ ಇದ್ದಾರೆ. ಈ ಬಾರಿ ಮತ್ತೆ BJP ಇಷ್ಟೆಲ್ಲ ಹಗರಣಗಳನ್ನು ತಲೆ ಮೇಲೆ ಹೊತ್ಕೊಂಡಿರುವಂಥ ಸುಧಾಕರ್ ಅವರಿಗೆ ಟಿಕೆಟನ್ನು ಕೊಟ್ಟಿದೆ. ಜನರನ್ನು ಕಾಪಾಡೋ ಹಿತದೃಷ್ಟಿಯಿಂದ ಕೊಟ್ಟಿದ್ದಾರೋ ಅಥವಾ ಸತ್ರೆ ಸಾಯಿಲಿ ಬಡವ್ರ ಸಾವನ್ನು ಯಾರು ಕೇಳೋಕ್ಕಿರ್ತಾರೆ ಅನ್ನೋ ಉಡಾಫೆಯಿಂದ ಈ ರೀತಿ ಮಾಡ್ತಾ ಇದ್ದಾರೋ ಅನ್ನೋದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ಜನರ ಜೀವದ ಜೊತೆ ಆಟ ಆಡುವಂಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಬೇಕಾಗಿದೆ. ಜೊತೆಗೆ ಡಾಕ್ಯುಮೆಂಟೇಷನ್ಗಳಲ್ಲಿ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನು ಮತ್ತೆ ರಿವೆರಿಫೈ ಮಾಡಬೇಕಾಗಿದೆ. ಈ ಒಂದು ಡಿಸ್ಕಷನ್ ಮೂಲಕ ಸರ್ಕಾರಕ್ಕೆ ನಾವು ಕೂಡ ಈ ಬಗ್ಗೆ ಒಂದು ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.